ಅಂತೆ ಕಂತೆಲ್ಲ ಬಿಟ್ಬಿಡಿ, ಯಾರೂ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ, ಏನು ತೊಂದರೆ ಇಲ್ಲ. ಬರೋರು ಬರಲಿ ಅಂತಾರೆ ಯಾರು, ಅದು ಅವ್ರದ್ದು. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 136 ಸೀಟ್ ಇಟ್ಟುಕೊಂಡು ಇನ್ನೂ ಬೇಕು ಅಂದರೆ ಅವ್ರ ಒಳಗಡೆ ಎಷ್ಟು ಅಭದ್ರತೆ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಅಬ್ಸಲ್ಯೂಟ್ ಮೆಜಾರಿಟಿ ಇರೋರು ಬೇರೆ ಎಮ್ ಎಲ್ ಎಗಳನ್ನ ಕರ್ಕೋತಾರಾ, ಕರ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ ಅಂತಂದರೆ ನನಗನ್ಸುತ್ತೆ ಇವ್ರ ಒಳಗಡೆನೆ ಒಂದು 20-30 ಜನ ಹೊರಗಡೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೇನೋ, ಅದಕ್ಕೆ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಳ್ಳೋಕೆ ಇವ್ರನ್ನ ಕರೆಯೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಯಾರೂ ಹೋಗಲ್ಲ. ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ, ಕರ್ನಾಟಕದ ರಾಜಕಾರಣದ ಚಿತ್ರಣ ಬದಲಾವಣೆ ಆಗುತ್ತೆ. ಅಲ್ಲ ನೀವು ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ ನೋಡಿ, ಕಾಯ್ದು ನೋಡಿ ಗೊತ್ತಾಗುತ್ತೆ, ಕಾಯ್ದು ನೋಡಿ ಗೊತ್ತಾಗುತ್ತೆ. ಅಲ್ರಿ ಅವರೇ ಆಪರೇಷನ್ ಅಸ್ತ ಮಾಡಕ್ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಅಭದ್ರತೆ ಇರ್ಬೋದು ಲೆಕ್ಕ ಹಾಕೊಳ್ಳಿ, ಅವ್ರಿಗೆ ಎಷ್ಟು ಅಭದ್ರತೆ ಇರ್ಬೋದು, ಇದನ್ನು ಯೋಚನೆ ಮಾಡಿ. ಯಾಕೆ ಬೇಕು ಈಗ ಎಕ್ಸ್ಟ್ರಾ ಅವ್ರಿಗೆ, ಯಾಕೆ ಬೇಕು ಎಕ್ಸ್ಟ್ರಾ, ಏನು 100-100 ಕಡಿಮೆ ಆಗ್ಬಿಡ್ತದೆ, ಏನೋ ಭಯ ಇದೆಯಾ ಅವ್ರಿಗೆ, ಭಯ ಇರಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡಿ, ವೆಯ್ಟ್ ಅಂಡ್ ಸಿ, ಅಂತೆ ಕಂತೆಲ್ಲ ಬಿಟ್ಬಿಡಿ, ಯಾರೂ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ, ಏನು ತೊಂದರೆ ಇಲ್ಲ. ಯಾರು ಅದು ಅವ್ರದ್ದು. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 136 ಸೀಟ್ ಇಟ್ಟುಕೊಂಡು ಇನ್ನೂ ಬೇಕು ಅಂದರೆ ಅವ್ರ ಒಳಗಡೆ ಎಷ್ಟು ಅಭದ್ರತೆ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಅಬ್ಸಲ್ಯೂಟ್ ಮೆಜಾರಿಟಿ ಇರೋರು ಬೇರೆ ಎಮ್ ಎಲ್ ಎಗಳನ್ನ ಕರ್ಕೋತಾರಾ, ಕರ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ ಅಂತಂದರೆ ನನಗನ್ಸುತ್ತೆ ಇವ್ರ ಒಳಗಡೆನೆ ಒಂದು 20-30 ಜನ ಹೊರಗಡೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೇನೋ, ಅದಕ್ಕೆ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಳ್ಳೋಕೆ ಇವ್ರನ್ನ ಕರೆಯೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಯಾರೂ ಹೋಗಲ್ಲ. ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ, ಕರ್ನಾಟಕದ ರಾಜಕಾರಣದ ಚಿತ್ರಣ ಬದಲಾವಣೆ ಆಗುತ್ತೆ. ಅಲ್ಲ ನೀವು ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ ನೋಡಿ, ಕಾಯ್ದು ನೋಡಿ ಗೊತ್ತಾಗುತ್ತೆ, ಕಾಯ್ದು ನೋಡಿ ಗೊತ್ತಾಗುತ್ತೆ. ಅಲ್ರಿ ಅವರೇ ಆಪರೇಷನ್ ಅಸ್ತ ಮಾಡಕ್ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಅಭದ್ರತೆ ಇರ್ಬೋದು ಲೆಕ್ಕ ಹಾಕೊಳ್ಳಿ, ಅವ್ರಿಗೆ ಎಷ್ಟು ಅಭದ್ರತೆ ಇರ್ಬೋದು, ಇದನ್ನು ಯೋಚನೆ ಮಾಡಿ. ಯಾಕೆ ಬೇಕು ಈಗ ಎಕ್ಸ್ಟ್ರಾ ಅವ್ರಿಗೆ, ಯಾಕೆ ಬೇಕು ಎಕ್ಸ್ಟ್ರಾ, ಏನು 100-100 ಕಡಿಮೆ ಆಗ್ಬಿಡ್ತದೆ, ಏನೋ ಭಯ ಇದೆಯಾ ಅವ್ರಿಗೆ, ಭಯ ಇರಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡಿ, ವೆಯ್ಟ್ ಅಂಡ್ ಸಿ.